ಚನ್ನಪಟ್ಟಣ ರಣಕಣಕ್ಕೆ ರೋಚಕ ತಿರುವು ಸಿಕ್ಕಿದೆ. ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ಗೆ ಜಾರಿದ್ದಾರೆ. ಮರಳಿ ನಾನು ನನ್ನ ತಾಯಿಗೂಡಿಗೆ ಬಂದಿದ್ದೀನಿ ಅಂತ ಅವರು ಹೇಳ್ಕೊಳ್ತಿದ್ದಾರೆ. ಮೈತ್ರಿ ನಾಯಕರಿಗೆ ಯೋಗೇಶ್ವರ್ ಮಾಸ್ಟರ್ ಸ್ಟ್ರೋಕ್ ಇದು. ಮತ್ತೆ ಕೈ ಜೋಡಿಸಿದ್ದಾರೆ ರಾಜಕೀಯ ಬದ್ಧ ವೈರಿಗಳ ಜೊತೆಗೆ. ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಸಿಪಿ ಯೋಗೇಶ್ವರ್. ಇವತ್ತು ಸೇರ್ಪಡೆ ಕಾರ್ಯಕ್ರಮ ಇತ್ತು. ಬೈ ಎಲೆಕ್ಷನ್ ಅಖಾರದಲ್ಲಿ ಈಗ ಎಚ್ ಡಿ ಕೆ ವರ್ಸಸ್ ಸಿಪಿವೈ ಎಂಬಂತಾಗಿದೆ. ಡಿ ಕೆ ಆಪರೇಷನ್ ಸಕ್ಸಸ್ ಆಗಿದೆ. ಕೈ ಹಿಡಿದಿದ್ದಾರೆ ಸಿಪಿವೈ. ಸಿಪಿ ಯೋಗೇಶ್ವರ್ಗೆ ಚನ್ನಪಟ್ಟಣ ಟಿಕೆಟ್ ಫಿಕ್ಸ್. ನಾನು ಯಾವುದೇ ರೀತಿಯಾದಂತಹ ಡಿಮ್ಯಾಂಡ್ಸ್ ಗಳನ್ನ ಇಟ್ಟು ಬಂದಿಲ್ಲ. ನಾನು ಟಿಕೆಟ್ ಬಯಸಿದೆ, ನನಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ಕಾಂಗ್ರೆಸ್ನ ಮೂಲಕವಾಗಿ ಅವರು ಈಗ ನಾಮಿನೇಷನ್ ಫೈಲ್ ಮಾಡ್ತಾರಾ? ಈ ವರದಿ ನೋಡ್ಕೊಂಬನ್ನಿ. ಚನ್ನಪಟ್ಟಣ ರಣಕಣಕ್ಕೆ ಸ್ಫೋಟಕ ತಿರುವು. ಮೈತ್ರಿ ನಾಯಕರಿಗೆ ಯೋಗೇಶ್ವರ್ ಚೆಕ್ಮೇಟ್. ಕಾಂಗ್ರೆಸ್ ಸೇರ್ಪಡೆಯಾದ ಸಿಪಿ ಯೋಗೇಶ್ವರ್ ಹೈ ವೋಲ್ಟೇಜ್ ಚನ್ನಪಟ್ಟಣ ರಣಕಣಕ್ಕೆ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಮೈತ್ರಿ ಅಭ್ಯರ್ಥಿಯಾಗಿ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಅಖಾಡಕ್ಕೆ ಇಳಿಬೇಕಾಗಿದ್ದ ಸಿಪಿ ಯೋಗೇಶ್ವರ್ ಅಚ್ಚರಿಯ ನಡೆ ಮೂಲಕ ಮೈತ್ರಿ ನಾಯಕರಿಗೆ ಚೆಕ್ ಮೇಟ್ ಕೊಟ್ಟಿದ್ದಾರೆ. ನಿನ್ನೆಯೆಲ್ಲ ಟಿಕೆಟ್ ಗುದ್ದಾಟದಲ್ಲಿ ಒದ್ದಾಡ್ತಾ ಇದ್ದ ಯೋಗೇಶ್ವರ್ ದಿಢೀರಂತ ಇಂದು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಸಮ್ಮುಖದಲ್ಲಿ ಯೋಗೇಶ್ವರ್ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಬಳಿಕ ಕೆಪಿಸಿಸಿ ಕಚೇರಿಗೆ ಆಗಮಿಸಿದ ಅವರು ಅಧಿಕೃತವಾಗಿ ಕೈ ಹಿಡಿದಿದ್ದಾರೆ. ತಡರಾತ್ರಿವರೆಗೂ ಎನ್ಡಿಎ ಟಿಕೆಟ್ ಸಿಗುವ ವಿಶ್ವಾಸದಲ್ಲಿದ್ದ ಸಿಪಿ ಯೋಗೇಶ್ವರ್ಗೆ ಯಾವುದೇ ಉತ್ತರ ಸಿಕ್ಕಿಲ್ಲ. ಇದರಿಂದ ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ. ಈಗ ಪರಿಸ್ಥಿತಿ ನಮ್ಮನ್ನ ಒಂದೊಂದು ಸಾರಿ ಆಗಿ ಮಾಡುತ್ತೆ, ಹಾಗಾಗಿ ಆ ಪರಿಸ್ಥಿತಿ ತಕ್ಕಂತೆ ನಾವು ಕೂಡ ವರ್ತಿಸಬೇಕಾಗ್ತದೆ. ನನಗೆ ಈ ಚುನಾವಣೆ, ಈ ಉಪಚುನಾವಣೆ ಬಹಳ ಮುಖ್ಯ ಆಗಿತ್ತು, ಹಂಗಾಗಿ ನನಗೆ ಅವಕಾಶ ಸಿಗಲಿಲ್ಲ. ನಾನು ಇವತ್ತು ನನ್ನ ಮೂಲ ಪಕ್ಷ ಬಂದಿದ್ದೀನಿ. ನಾವು ಗೆಲ್ಲಬೇಕು ಸರ್, ಜನಸೇವೆ ಮಾಡಬೇಕು. ನಾವು ಗೆಲ್ಲೋದ್ರ ಮುಖಾಂತರ ಅವರ ವೈಫಲ್ಯವನ್ನು ಎತ್ತಿಡಿಬೇಕು. ಕಾದಿದ್ದೆ, ಪ್ರಾಮಾಣಿಕವಾಗಿ ಕಾದಿದ್ದೆ, ಆಮೇಲೆ ನಾನು ನಿರ್ಣಯ ಮಾಡಿದೆ. ಹಿಂದೆ ಡಿ ಕೆ ಸುರೇಶ್ಗೆ ಸಹಾಯನೂ ಮಾಡಿದ್ವಿ. ಇವತ್ತು ಸಾಂದರ್ಭಿಕವಾಗಿ ನಾನು ಆ ಪಾರ್ಟಿಲಿದ್ದೆ, ಆ ಪಾರ್ಟಿ ಕೆಲಸ ಮಾಡಿದೆ, ಈ ಪಾರ್ಟಿ ಇದ್ದೀನಿ, ಈ ಪಾರ್ಟಿ ಕೆಲಸ ಮಾಡಿದೆ. ನಾವು ಈ ಚುನಾವಣೆಯಲ್ಲಿ ನಮ್ಮ ಜನ ಆಶೀರ್ವಾದ ಮಾಡ್ತಾರೆ, ನಾನು ಗೆಲ್ತೀನಿ. ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿ ಆಗಬೇಕಾಗಿದ್ದಂಥ ಯೋಗೇಶ್ವರ್ ಈಗ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ. ರಾತ್ರಿ ಕಳೆದು ಬೆಳಗಾಗೋದ್ರೊಳಗಾಗಿ ಎಲ್ಲವೂ ಅದಲು ಬದಲಾಗಿ ಹೋಗಿದೆ. ಕಾಂಗ್ರೆಸ್ನಲ್ಲಿ ಅಚ್ಚರಿ ಅಭ್ಯರ್ಥಿ ಅಂತಿದ್ದ ಡಿ ಕೆ ಬ್ರದರ್ಸ್ ಯೋಗೇಶ್ವರನ್ನೇ ಕರೆತಂದು ಟಿಕೆಟ್ ಕೊಡಲಿಕ್ಕೆ ಮುಂದಾಗಿದ್ದಾರೆ. ಒಟ್ಟಾರೆಯಾಗಿ ಚನ್ನಪಟ್ಟಣದ ಅಖಾಡದಲ್ಲಿ ಅದಲು ಬದಲಾದ ಪರಿಸ್ಥಿತಿಯಲ್ಲಿ ರಾಜಕೀಯ ಕದನ ಕುತೂಹಲ ಹೆಚ್ಚಿದೆ. ಡಿ ಕೆ ಮಿಡ್ ನೈಟ್ ಆಪರೇಷನ್ ಸಕ್ಸಸ್. ಡಿ ಕೆ ಬ್ರದರ್ಸ್ ಗೇಮ್ ಪ್ಲಾನ್ ಕೈಗೆ ಸಿಪಿವೈ. ಚನ್ನಪಟ್ಟಣ ಕೈವಶಕ್ಕೆ ಸರ್ಕಸ್ ಮಾಡ್ತಾ ಇರುವ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಸಿಪಿವೈ ಹಾಗೂ ಟಿ ಕೆ ಶಿ ಸೇರಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಮೈತ್ರಿಕೂಟದ ಟಿಕೆಟ್ ಗೊಂದಲ ಮುಂದುವರಿತಾ ಇದ್ದ ಹಾಗೆ ಕಾಂಗ್ರೆಸ್ ನಾಯಕರು ತಡರಾತ್ರಿಯ ಕಾರ್ಯಾಚರಣೆ ಚುರುಕುಗೊಳಿಸಿದರು. ಯೋಗೇಶ್ವರ್ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಮೈಸೂರಿನಲ್ಲಿ ನಿನ್ನೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ ಕೆ ಶಿವಕುಮಾರ್ ಸಭೆ ನಡೆಸಿದರು. ಸಭೆಯಲ್ಲಿ ಯೋಗೇಶ್ವರ್ ಪಕ್ಷ ಸೇರ್ಪಡೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಈ ಬೆನ್ನಲ್ಲೇ ಸಿಪಿವೈಗೆ ಕರೆ ಮಾಡಿ ಡಿ ಕೆ ಶಿ ಮಾತುಕತೆ ನಡೆಸಿದ್ದಾರೆ. ಸೊ ಇವತ್ತು ನಾವೆಲ್ಲ ಚರ್ಚೆ ಮಾಡಿ ನಮ್ಮ ವರಿಷ್ಠರ ಗಮನಕ್ಕೂ ತಂದು ಅವರ ಅನುಮತಿಯನ್ನ ಪಡೆದು ಇವತ್ತು ಅನ್ಕಂಡೀಷನಲ್ ಆಗಿ ಯೋಗೇಶ್ವರ್ ಅವರು ಕಾಂಗ್ರೆಸ್ ಪಕ್ಷದ ಸದಸ್ಯತ್ವವನ್ನು ತೆಗೆದುಕೊಂಡಿದ್ದಾರೆ. ನಾವೆಲ್ಲ ನಮ್ಮ ಪಕ್ಷದ ಮುಖಂಡರುಗಳು, ನಾಯಕರುಗಳು ಸಮ್ಮುಖದಲ್ಲಿ ಇವತ್ತು ಅವನ್ನ ಬರಮಾಡಿಕೊಳ್ಬೇಕು ಅಂತೇಳಿ ತೀರ್ಮಾನ ಮಾಡಿ ನಾನು ಮಾನ್ಯ ಶ್ರೀ ಯೋಗೇಶ್ವರ್ ಅವರಿಗೆ ನಾನು ಸ್ವಾಗತವನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ರೇಸ್ನಲ್ಲಿ ಯಾರ ಕುದುರೆಗೆ ಯಾರು ಜಾಕಿ ಹಾಕ್ತಾರೆ, ಇದಕ್ಕೆ ಒಂದು ಸೈಡಲ್ಲಿ ಉತ್ತರ ಸಿಕ್ಕಿದೆ. ಇಲ್ಲಿ ತನಕ ಯೋಗೇಶ್ವರ್ ಅವರು ಯಾರ ಕುದುರೆಗೆ ಜಾಕಿ ಹಾಕ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು. ಇವತ್ತು ಎಲ್ಲದಕ್ಕೂ ಕೂಡ ತೆರೆ ಬಿದ್ದಿದೆ. ಡಿ ಕೆ ಶಿವಕುಮಾರ್ ಕುದುರೆಗೆ ಯೋಗೇಶ್ವರ್ ಜಾಕಿಯಾಗಿದ್ದಾರೆ. ಅದಕ್ಕೆ ನಾನಾ ಸರ್ಕಸ್ ಕಳೆದ 2-3 ದಿನಗಳಿಂದ ತೆರೆಯ ಒಳಗಡೆ ನಡೆದಿರತಕ್ಕಂಥದ್ದು. ಪ್ರಮುಖವಾಗಿ ನಿನ್ನೆ ಮೈಸೂರಿನಲ್ಲಿ ಸುರ್ಜೇವಾಲಾ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ರಹಸ್ಯವಾಗಿ ಒಂದು ಮಾತುಕತೆಯನ್ನು ನಡೆಸಿದ್ದಾರೆ. ಆ ಒಂದು ಮಾತುಕತೆಯ ಸಂದರ್ಭದಲ್ಲಿ ಯೋಗೇಶ್ವರ್ ಅವರು ಕಾಂಗ್ರೆಸ್ಗೆ ಬರೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಅದಕ್ಕೂ ಮುನ್ನ ಚಲುವರಾಯಸ್ವಾಮಿ ಮತ್ತವರ ಟೀಮ್ ಏನಿತ್ತು, ಆ ಟೀಮ್ ಯೋಗೇಶ್ವರ್ ಅವರನ್ನ ಸಂಪರ್ಕ ಮಾಡಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ಜೊತೆ ಸಂಪರ್ಕವನ್ನು ಸಾಧಿಸೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿತ್ತು. ಅದರಂತೆ ಎಲ್ಲವೂ ಕೂಡ ಸಕ್ಸಸ್ ಆಗಿದೆ. ಅಂತಿಮವಾಗಿ ಕುಮಾರಸ್ವಾಮಿ ಅವರಿಗೆ ಟಕ್ಕರ್ ಕೊಡೋದು, ಜೊತೆಗೆ ದೋಸ್ತಿ ಹಾಕಿರ್ತಕ್ಕಂಥ ಬೇರೆ ಬೇರೆ ರೀತಿಯ ಲೆಕ್ಕಾಚಾರಗಳಿಗೂ ಕೂಡ ಒಂದು ರೀತಿಯಲ್ಲಿ ಟಾಂಗ್ ಕೊಡೋದಕ್ಕೆ ಯೋಗೇಶ್ವರ್ ಅವರು ಮುಂದಾಗಿ ಇವತ್ತು ಕಾಂಗ್ರೆಸ್ಸನ್ನು ಸೇರ್ಪಡೆಗೊಂಡಿದ್ದಾರೆ. ಹಾಗಾದರೆ ನಿನ್ನೆ ತನಕ ಒಂದು ಲೆಕ್ಕ, ಇವತ್ತಿನಿಂದ ಇನ್ನೊಂದು ಲೆಕ್ಕ ಚನ್ನಪಟ್ಟಣ ಅಖಾಡದಲ್ಲಿ ಶುರುವಾಗಿದೆ. ಅಂತಿಮವಾಗಿ ಚನ್ನಪಟ್ಟಣದ ರೇಸ್ನಲ್ಲಿ ಯಾವ ಕುದುರೆ ಯಾವ ಜಾಕಿ ಮುಂದೆ ಬರ್ತಾರೆ ಕಾದು ನೋಡಬೇಕಾಗಿದೆ. ಯೋಗೇಶ್ವರ್ಗೆ ಚನ್ನಪಟ್ಟಣ ಟಿಕೆಟ್. ನಾಳೆ ನಾಮಪತ್ರ ಸಲ್ಲಿಸಲಿರುವ ಸಿಪಿವೈ.
ಚನ್ನಪಟ್ಟಣಕ್ಕೆ ಕಾಂಗ್ರೆಸ್ ಟಿಕೆಟ್ ಯೋಗೇಶ್ವರ್ಗೆ ಫಿಕ್ಸ್ ಎನ್ನಲಾಗಿದೆ. ರಾತ್ರಿಯೊಳಗೆ ಅಧಿಕೃತ ಘೋಷಣೆ ಆಗಲಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಲಿದ್ದಾರೆ ಎನ್ನಲಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಯಾರೇ ಬಂದರೂ ಕೂಡ ನಾನು ಸ್ವಾಗತ ಮಾಡ್ತೇನೆ ಅಂತ ಹೇಳಿದ್ದೆ. ಇವತ್ತು ಮುಕ್ತ ಮನಸ್ಸಿನಿಂದ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ, ಸಿದ್ದರಾಮಯ್ಯನವರ ನಾಯಕತ್ವವನ್ನ ಮತ್ತು ನಮ್ಮ ಎಐಸಿಸಿಯ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವ, ರಾಹುಲ್ ಗಾಂಧಿ ಅವರ ಮೇಲೆ ವಿಶ್ವಾಸವನ್ನು ಇಟ್ಟು ಇವತ್ತು ಯೋಗೇಶ್ವರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸ್ವಇಚ್ಛೆಯಿಂದ ಬಂದು ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಪಕ್ಷ ಸೇರ್ಪಡೆಗೆ ಅವರು ಸಹಮತಿಯನ್ನ ಕೊಟ್ಟು ಬಂದಿರತಕ್ಕಂತ ಸಂದರ್ಭದಲ್ಲಿ ಮನೆಗೆ ಬಂದಂತ ಅತಿಥಿಯನ್ನ ನಾನು ಸ್ವಾಗತ ಮಾಡಿದ್ದೇನೆ. ಯೋಗೇಶ್ವರ್ ಕಾಂಗ್ರೆಸ್ ಸೇರಿದ್ದಕ್ಕೆ ಕೈ ನಾಯಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ರಾಜಕಾರಣದಲ್ಲಿ ಏನ್ ಬೇಕಾದರೂ ಆಗಬಹುದು, ಅದು ಸಾಧ್ಯತೆಯ ಕಲೆ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ನು ಸಚಿವ ಚಲುವರಾಯಸ್ವಾಮಿ ಕೂಡ ಯೋಗೇಶ್ವರ್ ಕಾಂಗ್ರೆಸ್ ಸೇರ್ಪಡೆಗೆ ಸಂತಸ ವ್ಯಕ್ತಪಡಿಸಿದ್ರು. ರಾಜಕಾರಣದಲ್ಲಿ ರಾಜಕಾರಣ ನಿರಂತರವಾಗಿ ನಡೀತಾ ಇರ್ತದೆ. ಆಪರೇಷನ್ ಯಾವತ್ತೂ ನಿಲ್ಲುವುದಿಲ್ಲ, ನಿರಂತರವಾಗಿ ನಡೀತಾನೆ ಇರ್ತದೆ. ರಾಜಕಾರಣ ಅಂದ್ರೆ ಸಾಧ್ಯತೆಗಳ ಕಲೆ ಅಂತ ಹೇಳಿದೀನಿ. ಎಲೆಕ್ಷನ್ ರಿಸಲ್ಟ್ ಬರಲಿ, ಬಿಜೆಪಿಯರು ಮತ್ತು ಜನತಾ ದಳದವರು ಅವರನ್ನ ಸರಿಯಾದ ರೀತಿ ನಡೆಸ್ಕೊಳ್ಳದೇ ಇರ್ತಕ್ಕಂಥದ್ದು ಅವ್ರು ಬರ್ಲಿಕ್ಕೆ ಕಾರಣ. ಕಾಂಗ್ರೆಸ್ 135 ವರ್ಷದ ಪಕ್ಷ. ಇಲ್ಲಿ ನಾನು ಇವತ್ತಿರ್ತೀನಿ ನಾಳೆ ಇರಲ್ಲ ಅನ್ನೋ ಪ್ರಶ್ನೆ ಬರಲ್ಲ. ಕಾಂಗ್ರೆಸ್ಗೆ ಯಾವುದು ಅನಿವಾರ್ಯ ಅಲ್ಲ. ಆದರೆ ರಾಜಕೀಯ ಬದಲಾವಣೆಗಳ ರಾಜಕಾರಣದಲ್ಲಿ ಕೆಲವೊಮ್ಮೆ ತೀರ್ಮಾನಗಳು ಯಾವಿಲ್ಲ. ಅವರೇ ಹೇಳಿದ್ರಲ್ಲ ಅನ್ಕಂಡೀಷನ್, ನೂರು ಸತ್ಯ. ಅವ್ರು ಬಂದ ಮೇಲೆ ಈ ಪಕ್ಷದಲ್ಲಿ ಎಲ್ಲ ನಾಯಕರು ಅಳಬರಿದ್ದಾರೆ, ಏನ್ ಬೇಕಾದ್ರೂ ಅವರಿಗೆ ಅವಕಾಶಗಳಾಗಬಹುದು. ಒಟ್ಟಿನಲ್ಲಿ ಬದಲಾದ ರಾಜಕೀಯ ಬೆಳವಣಿಗೆಯಲ್ಲಿ ಮೈತ್ರಿ ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಯೋಗೇಶ್ವರ್ ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ. ರಾಜಕೀಯ ಅಖಾಡದಲ್ಲಿ ಬದ್ಧ ವೈರಿಗಳು ಒಂದಾಗಿದ್ದು ಚನ್ನಪಟ್ಟಣ ಉಪಸಮರ ಅಖಾಡದಲ್ಲಿ HDK ವರ್ಸಸ್ CPY ಜಿದ್ದಾಜಿದ್ದಿ ಏರ್ಪಡಲಿದೆ. ಪೊಲಿಟಿಕಲ್ ಬ್ಯೂರೋ ಪಬ್ಲಿಕ್ ಟಿವಿ, ಬೆಂಗಳೂರು. ಚಲುವರಾಯಸ್ವಾಮಿ ಹೇಳೋ ರೀತಿಯಾಗಿ ಅನ್ಕಂಡೀಷನಲ್ ಏನು ಬಂದಿರಲ್ಲ. ಜಗದೀಶ್ ಶೆಟ್ಟರ್ ಅವರು ಕೂಡ ಅದೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಆಮೇಲೆ ಕಂಟೆಸ್ಟ್ ಮಾಡಿದ್ರು, ಸೋತರು, ವಾಪಸ್ ಹೋದ್ರು. ಇವ್ರ ಕತೆ ಏನಾಗುತ್ತೆ ಗೊತ್ತಿಲ್ಲ, ಬಟ್ ಅವ್ರು ಬರೋದ್ರಲ್ಲಿ ಯಾವುದೇ ಅಚ್ಚರಿ ಇರಲಿಲ್ಲ. ಈ ಥರ ಬೆಳವಣಿಗೆ ಆಗ್ತಾ ಇರೋದು, ಅವರು MLC ಗೆ ರಿಸೈನ್ ಮಾಡಿದ್ದು, ಇದೆಲ್ಲ ಆದಾಗಲೇ ಬಹುಶಃ ಅಲ್ಲಿಗೆ ಹೋಗ್ಬೋದು ಅನ್ನುವಂತಹ ಕ್ಯಾಲ್ಕುಲೇಷನ್ ಇತ್ತು. ಸ್ವಲ್ಪ ಡಿಲೇ ಆಗಿದೆ ಅಷ್ಟೇ.